ಬ್ರದರ್ ಎಲ್ಲಿಂದ ಬಂದಿದ್ದೀರಾ? ಕಲಬುರಗಿ. ಕಲಬುರಗಿಯಿಂದ. ಏನದು ಡಿ ಬಸ್ ಅಂತ ಹಾಕೊಂಡಿದ್ದೀರಾ? ಡಿ ಬಸ್ ಇಲ್ಲೇನು ಅಪ್ಪು ಫ್ಯಾನ್ಸ್ ಬರಬೇಕಂತ ತುರುಸಿಲ್ಲ. ಹಾ ಎಲ್ಲರೂ ಒಂದೇನೇ. ಅವರು ಕನ್ನಡಿಗರು ಮಾತಾರೆ. ಒಬ್ಬರು ಮಾತಾಡಿ ಮಾತಾಡಿ ಮಾತಾಡಿ. ಹಾ ಅವರು ಕರ್ನಾಟಕ ಸ್ವತ್ತು, ನಾವು ಕನ್ನಡಿಗರೇ. ಅವರು ಬೇರೆ ಅಲ್ಲ, ನಮ್ಮ ಬಾಸ್ ಬೇರೆ ಅಲ್ಲ. ಎಲ್ಲರೂ ಒಂದೇ. ಎಲ್ಲರೂ ಒಂದೇ ಇಲ್ಲ ಅನ್ನಕ ಅಲ್ಲ. ಬೇರೆ ಮಾಡೋರು ಬೇರೆ ಇರ್ತಾರೆ. ಅವರು ಬಾಸ್ ಅವರವ್ರ ಫ್ಯಾನ್ ಫ್ಯಾನ್ ಗಳಿಗೋಸ್ಕರ ಬರ್ತಾರೆ. ನಾವು ನಮ್ಮ ಬಾಸ್ ಗೋಸ್ಕರ ಬರ್ತೀವಪ್ಪ. ಎಲ್ಲಿಂದ ಬಂದಿದ್ರು? ಕಲಬುರಗಿ. ಕಲಬುರಗಿ ಯಾವಾಗ ಬಂದಿದ್ರಿ? ಬೆಳಗ್ಗೆನಾ? ಬೆಳಗ್ಗೆ ಬಂದ್ರು. ಹಾ ಗಂಟೆಗೆ ಗಂಟೆಗೆ ಬಂದ್ರು. ಬೇರೆ ನಾನು ಕೇಳಿದ್ರು. ಥ್ಯಾಂಕ್ ಯು. ಟ್ರಾನ್ಸ್‌ಫರ್ ಮಾಡ್ತಾರಲ್ಲ ಕನೆಕ್ಟ್ಮೆಂಟ್ ಹಾಕ್ತಾರಲ್ಲ. ಯಾವಾಗ ಬೇಡ ಅಂತ ನಾವೆಲ್ಲ ಏನಿದ್ರ ಕೈ ಮುಚ್ಚಿ ಅಷ್ಟೇ. ಯಾ ಫ್ಯಾನ್ ಬೇಡವಪ್ಪ. ನಾವೆಲ್ಲ ಒಂದೇ. ನಮ್ಮ ಬಾಸ್ ಬಗ್ಗೆ ಇಲ್ಲಿ ಹೆಂಗೆ ಏನು ಅಂತ ಬ್ಲಡ್ ಡೊನೇಟ್ ಮಾಡ್ತಿದೀವಿ ಅಂತ ಆತರ ಹೇಳ್ಕೊಳ್ಳೋದೇ ಬೇಡ. ಯಾರೋ ಬೇಕಾದರೂ ಬಂದು ತಿಳ್ಕೊಳ್ಳಿ ಎಷ್ಟು ಬ್ಲಡ್ ಕೊಡ್ತಾ ಇದ್ದಾರೆ ಜನ. ಹೆಂಗೆ ಬರ್ತಾ ಇದ್ದಾರೆ ಮನ್ಸು ಇವಾಗ. ಬೇಡ, ಬೇರೆ ಯಾರು ಬಗೆಯಲ್ಲಿ ಬೇಡ. ನಮ್ಮ ಫ್ಯಾಮಿಲಿನೇ ತಗೊಳ್ಳೋಣ. ಒಬ್ಬ ಬದುಕಿದ್ದಾನೆ ಅಂದ್ರೇ ಏನೋ ಹುಷಾರಿಲ್ಲ ಅಂದ್ರೆ ಬರೋದೇ ಜಾಸ್ತಿ ಕಮ್ಮಿ. ಅದರಲ್ಲಿ ನಮ್ಮ ಬಾಸ್ ಸತ್ತಿದ್ರು ಜನ ಬತ್ತವ್ರೆ ಅಂದರೆ ನಮ್ಮ ಬಾಸ್ ವ್ಯಾಲ್ಯೂ ಏನು, ಅವ್ರು ಏನು ಮಾಡವ್ರೆ ಅಂತ ನಾವು ಯಾರಿಗೂ ಹೇಳಬೇಕಾಗಿಲ್ಲ. ಎಲ್ಲರಿಗೂ ಗೊತ್ತಿದೆ, ತಿಳ್ಕೊಳ್ಳಿ. ಆದರೆ ಯಾವನೋ ಒಬ್ಬ ಈ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿದ್ದಾನೆ ನಮ್ಮ ಬಾಸ್ ಬಗ್ಗೆ ಯಾವನೋ ಒಪ್ಪು ಅಂತ. ಯಾವನೋ ಒಪ್ಪು ಅಂತ ಕೇಳಿದಾನೆ. ಯಾರಿಗೂ ನಾವು ಹೇಳಬೇಕಾಗಿಲ್ಲ ಅಪ್ಪು ಯಾರು ಅಂತ. ನಾನು ಹೇಳೋಕ್ಕೂ ಬಂದಿಲ್ಲ ಇಲ್ಲಿ. ಅಪ್ಪು ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ನಾವು ಹೇಳ್ಕೊಡ್ಬೇಕಾಗಿಲ್ಲ ನೋಡಿ. ಈ ಪಾಪು, ಈ ಪಾಪನ ತೋರಿಸಿ ಒಂದ್ಸರಿ ಟಿ ವಿನಲ್ಲಿ ತೋರಿಸಿ ಸರ್. ಈ ಪಾಪನು ಬೇಕಾದ್ರೆ ಒಂದು ವರ್ಷ ಬಿಟ್ಕೊಂಡು ಕೇಳಿ ಅಪ್ಪು ಅಂದ್ರೆ ಏನು, ಅವ್ರು ಏನು ಮಾಡಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಅಂತ ಇನ್ನೊಂದು ವರ್ಷ ಬಿಟ್ಕೊಂಡು ಕೇಳಿ. ಈ ಪಾಪನ ಕೇಳಿ ಹೇಳ್ತಾಳೆ ಆ ಥರ ವಿಚಾರ ಗೊತ್ತಿದ್ರು ಯಾವನು ಅಪ್ಪು ಯಾರು ಯಾರು ಯಾವನು ಅಪ್ಪು ಅಂತ ಕೇಳ್ತಾನೆ. ಲೋ ಗುಲಾಮ, ನನಗೂ ಮಾತಾಡೋಕೆ ಬರುತ್ತೆ. ನಾವು ಕೆಟ್ಟ ಭಾಷೆ ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಬೇಜಾನ್ ಯೂಸ್ ಮಾಡ್ತೀವಿ. ಯೂಸ್ ಮಾಡಲ್ಲ ನಮ್ಮ ಬಾಸ್ ಅದು ಕಲಿಸಿಲ್ಲ. ನಮ್ಮ ಬಾಸ್ ಕಲಿಸಿಲ್ಲ. ನಾವು ಬಂದಿರೋ ದೇನಿಕೆ, ನಾನು ಮೈಸೂರಿಂದ ಬಂದಿದ್ದೀನಿ. ಕೆಲಸ ನಾನು ಮಾಡೋದು ಬಾರ್ಬೆಂಡಿಂಗ್ ಕೆಲಸ ಬಿಟ್ಟು ನಮ್ಮ ಬಾಸ್ಗೋಸ್ಕರ ಬಂದಿದ್ದೀನಿ. ಏನಕ್ಕೆ ಇಲ್ಲಿ ಗಂಟ ಬಂದಿದ್ದೀವಿ? ಇಷ್ಟು ಜನ ಏನಕ್ಕೆ ಬಂದಿದ್ದಾರೆ ಅದನ್ನು ತಿಳ್ಕೊಳ್ಳು. ನಿಮ್ಮ ಬಾಸು ನಿಮ್ಗೆ ಹೆಚ್ಚು, ನಮ್ಮ ಬಾಸ್ ನಮ್ಗೆ ಹೆಚ್ಚು. ನಾವು ಯಾರ ಬಗ್ಗೆಲೂ ನಾವು ಮಾತಾಡ್ತಾ ಇಲ್ಲ. ಯಾರ ಬಗ್ಗೆಲೂ ನಾವು ಮಾತಾಡ್ತಾರೆ. ನೀವು ಮಾತಾಡ್ಬೋದು, ನಾವು ಮಾತಾಡೋಕ್ಕಾಗಲ್ಲ. ಆದರೆ ನಮ್ಮ ಬಾಸ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ. ನಾವೆಲ್ಲ ಸೈಲೆಂಟ್ ಆಗಿದ್ದೀವಿ ಅಂತ ತಿಳ್ಕೊಬೇಡಿ. ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗಿರಲ್ಲ. ಇಲ್ಲಿ ತೊಗೊಂತೀವಿ, ಇಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿರ್ತೀವಿ. ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೂ ಮುಂಚೆ ಕೇರ್ಫುಲ್ಲಾಗಿ ಮಾತಾಡಿ. ಯಾವನು ಅಂತ ಹೇಳಿದ್ಯಲ್ವಾ? ಲೈ ನಿನ್ನ ಮನೇಲೆ, ನಿನ್ನ ಫ್ಯಾಮಿಲಿ ಒಳಗಡೆನೆ ಹತ್ತು ಜನನ ಕೇಳೋ, ಹತ್ತು ಜನನ ಕೇಳೋ. ನಿನ್ನ ಫ್ಯಾಮಿಲಿ ಒಳಗಡೆ ಹತ್ತು ಜನನ ಕೇಳೋ. ನಿಮ್ಮಪ್ಪ, ನಿಮ್ಮಮ್ಮ, ಅಜ್ಜಿ, ತಾತ, ಫ್ರೆಂಡ್ಸು ಹತ್ತು ಜನನ ಕೇಳೋ. ಅಪ್ಪು ಯಾರು ಅಂತ, ಅಪ್ಪು ಥರ ಇರಬೇಕು ಅಂತ ಹೇಳ್ಕೊಡ್ತಾರಲ್ಲೋ. ಅಪ್ಪು ಥರ ಇರಬಾರ್ದು ಅಂತ ಯಾವನು ಹೇಳಲ್ಲ. ಅದನ್ನು ಗೊತ್ತಿದ್ದು ಮಾತಾಡಬಾರ್ದು. ಮಾತಾಡಿದ್ಯಾ ಅದನ್ನು ಕರೆಕ್ಟಾಗಿ ತಿಳ್ಕೊಂಡ್ ಮಾತಾಡೋ. ನಮಗೆ ಬೇಜಾರಾಗುತ್ತೆ. ನಾವು ನಿಂತರ ನಮ್ಮ ಬಾಸ್ ಬಗ್ಗೆ ಯಾಕೆ ಮಾತಾಡ್ಬಿಡಿ ಅಂತ ಕೇಳ್ತಾ ಇದ್ದೀನಿ ಅಂದರೆ ಅವ್ರು ಇಲ್ಲ, ಅವ್ರು ಇಲ್ಲ ಅನ್ನೋದೇ ನಮಗೆ ತಡ್ಕೊಳಕ್ಕಾಯ್ತಲ್ಲ. ಅವರಿದ್ದು ನೀವು ಮಾತಾಡಿದರೆ ನಾವು ಏನು ಬೇಕಾದ್ರೂ ಉರಿಸ್ತಾ ಇದ್ವಿ. ಫಿಲಮ್ ಮುಖಾಂತರ ಏನು ಬೇಕಾದರೂ ಉರಿಸ್ತಾ ಇದ್ವಿ, ಏನು ಬೇಕಾದ್ರೂ ಮಾಡ್ತಾ ಇದ್ವಿ. ನಮ್ಮ ಬಾಸ್ಗೆ ಹೋಗಿ ನಾವೇನೋ ಮಾಡ್ತಾ ಇದ್ವಿ, ಏನೋ ಒಂದು ಕೇಳ್ತಿದ್ವಿ. ಭಾಳ ಬೇಜಾರಾಗ್ತೈತೆ. ನಾವು ತಾಳ್ಮೆ ಮಾತಾಡ್ಬಿಡ್ರಿ. ಅವ್ರಿಲ್ಲ ಅಂತ ಮಾತಾಡ್ಬಿಡ್ರಿ. ನಿಮ್ ಕೇಲ್ ಆದ್ರೆ ಒಳ್ಳೆ ಮಾತಾಡ್ರಿ, ಇಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಬಾಸ್ ಬಗ್ಗೆ ನಾವೇನಾರ ಮಾತಾಡ್ತಿದೀವ ಬೇರೆಯವ್ರ ಬಗ್ಗೆ ಇಲ್ಲಿ ಮಾತಾಡಕ್ಕೆ ಎಷ್ಟು ನಿಮಿಷ ಗುರು? ಎರಡೇ ನಿಮಿಷ ಮಾತಾಡ್ಬಿಡ್ಬೋದು ಯಾವನು ಏನು ಅಂತ. ಇನ್ನೊಬ್ಬನ ಬಗ್ಗೆ ಇಲ್ಲಿ ಮಾತಾಡಕ್ ನಮ್ಗೆ ಇಷ್ಟ ಇಲ್ಲ. ಮಾತಾಡಕ್ಕೂ ನಮ್ಗೆ ಟೈಮೂ ಇಲ್ಲ. ಇನ್ನೊಬ್ಬನ ಬಗ್ಗೆ ಯಾಕೆ ಮಾತಾಡ್ಬೇಕು? ಏನಕ್ಕೆ ಮಾತಾಡ್ಬೇಕು? ಇನ್ನೊಬ್ಬನ ಬಗ್ಗೆ ಇಲ್ಲ, ನೇನಕ್ಕೆ ಮಾತಾಡ್ಬೇಕು? ನಮ್ಮ ಬಾಸ್ ಮಾಡಿರೋ ಒಳ್ಳೆ ಕೆಲಸ ನಮ್ಗೆ ಇಷ್ಟು ಜನ ಬಂದಿದ್ದಾರೆ ನಮ್ಗೆ ದೊಡ್ಡ ಖುಷಿ ಆಗುತ್ತೆ. ಬರೀ ಇವತ್ತು ಒಂದಿನ ಬಂದಿದ್ದಾರೆ ಅಲ್ಲ, ಡೈಲಿ ಬರ್ದಾರ್ತಾರೆ ಈ ಜಾಗಕ್ಕೆ. ಅದೇ ನಮ್ಗೆ ಖುಷಿ. ಅವನು ಅವ್ರ ಫ್ಯಾನ್ ಆಗಿರೋದೇ ನಮ್ಮ ದೊಡ್ಡ ಖುಷಿ. ಅದಕ್ಕಿಂತ ಸಂತೋಷದ ವಿಷಯ ಏನಿಲ್ಲ. ಇವತ್ತು ಬಂದಿದ್ದೀವಿ, ಎಲ್ಲ ಜನ ಆರಾಮಾಗಿ ಬೆಡ್ಡೋನ್ ಮಾಡ್ತಾ ಇದ್ದಾರೆ. ಎಲ್ಲ ಆರಾಮಾಗಿದ್ದೀವಿ, ಚೆನ್ನಾಗಿದ್ವಿ. ಇನ್ನೊಂದ್ಸರಿ ಹೇಳ್ತೀನಿ, ಯಾವನು ಅವ್ನು ಯಾರು ಎಲ್ಲಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ, ಹಾಂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ಅವ್ನು ಯಾರು ಏನಂತ ಗೊತ್ತಿಲ್ಲ. ಬಟ್ ಕಣ್ಣು ಮುಂದೆ ಕಂಡುಬಿಟ್ರೆ ಮಾತ್ರ ಅವನೇ ಬಿಡಲ್ಲ ಗುರು. ನನ್ನ ಕಣ್ಣು ಮುಂದೆ ಕಂಡುಬಿಟ್ರೆ ಬಿಡಲ್ಲ, ಅದೇನಾರು ಆಗ್ಬಿಡಲಿ ನಾನು ಬಿಡಲ್ಲ. ಬಟ್ ತಿಳ್ಕೊಬೇಕು ಅವನು ಯಾರು ಅಂತ ಅವ್ನ ಫ್ಯಾಮಿಲಿ ಕೇಳಿ ತಿಳ್ಕೊಳ್ಳಿ ಅಷ್ಟೇ ಹೇಳೋದು. ನಾವು ಈಗ ಕೆಟ್ಟದಾಗ ಮಾತಾಡೋದು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.